ಫಸ್ಟ್ ಆಫ್ ಆಲ್ ನಂಗೆ ಅರ್ಜುನ್ ಸರೇ ಬ್ರೇಕ್ ಕೊಟ್ಟಿದ್ದು, ಅವರೇ ನನ್ನ ಲಾಂಚ್ ಮಾಡಿದ್ದು ಫಸ್ಟ್ ಸಿನಿಮಾ. ಸೊ ಇವಾಗ ಮತ್ತೆ ಅವ್ರ ಬ್ಯಾನರಲ್ಲಿ ಮಾಡ್ತಾಯಿನಿ. ಸೊ ಇದು ನನ್ನ ಪುಣ್ಯ ಆ್ಯಂಡ್ ಲಕ್ ಅಂತ ಅನಿಸುತ್ತೆ. ಲೈಕ್ ಯಾಕಂತಂದರೆ ಅವ್ರು ನನ್ನ ಅಷ್ಟು ಇಷ್ಟಪಟ್ಟು ಮತ್ತೊಂದು ಸಿನಿಮಾ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ಕಿಸ್ ಸಿನಿಮಾಗಿಂತನೂ ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲವ್ ಸ್ಟೋರಿ, ಯಾ ಇಟ್ಸ್ ಅ ಲವ್ ಸ್ಟೋರಿ, ಬಟ್ ಈ ಲವ್ ಸ್ಟೋರಿ ಹೊಸ ಥರ ಹೇಳೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅದ್ಧೂರಿ ಲವರ್ ಅಂತ ಟೈಟಲ್ ಇದೆ. ಸೊ ಸಿನಿಮಾನೂ ಅದ್ಧೂರಿ ಆಗಿರುತ್ತೆ, ಅದ್ರಲ್ಲಿ ತೋರಿಸೋ ಲವ್ವು ಅದ್ಧೂರಿ ಆಗಿರುತ್ತೆ. ಲೈಕ್ ಈ ಸಿನಿಮಾದಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ರೋಲ್ ನಂದು, ಅದಕ್ಕೆ ಶರ್ಟಲ್ಲಿ ಬಂದಿದ್ದೀನಿ. ಸೊ ಇಲ್ಲ, ಜಾಕೆಟ್ ಗಿಕೆಟ್ ಹಾಕೋ ಬರ್ತಾ ಇದೆ. ಸೊ ಈ ಸಿನಿಮಾಲಿ ಮಿಡಲ್ ಕ್ಲಾಸ್ ರೋಲ್. ಒಂದು ಹುಡುಗಿನ ಇಷ್ಟಪಟ್ಟರೆ ಆ ಹುಡುಗಿನ ಲವ್ ಪಡ್ಕೊಳ್ಳೋದಕ್ಕೆ ಲೈಕ್ ಏನೆಲ್ಲ ಮಾಡ್ಬೋದು ಒಂದು ಹುಡುಗ ಅನ್ನೋದು ಹೀರೋ ಕ್ಯಾರೆಕ್ಟರ್. ಆ್ಯಂಡ್ ಟ್ರೂ ಆಗಿ ಇಷ್ಟಪಟ್ಟರೆ ಸೊ ಲೈಕ್ ಪಡ್ಕೊಳ್ಳೇಬೇಕು ಅಂತ ಎಲ್ಲ ನಮ್ಮ ಹುಡುಗರು ಹುಡುಗಿರೆಲ್ಲ ಲವ್ ಮಾಡ್ತಾರಲ್ಲ. ಸೊ ಅದರಲ್ಲೇ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್. ಇದರಲ್ಲಿ ಫ್ಯಾಮಿಲಿ ಬಾಂಡಿಂಗ್ ಇದೆ. ಲೈಕ್ ಹೀರೋ ಅಪ್ಪ ಅಮ್ಮ ಆಗಿರ್ಬೋದು, ಹೀರೋಯಿನ್ ಅಪ್ಪ ಅಮ್ಮ ಆಗಿರ್ಬೋದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸು ಈ ಸಿನಿಮಾದಲ್ಲಿ ಆ್ಯಡ್ ಆಗಿದೆ. ಸೊ ಬಟ್ ಒಂದಂತೂ ಈ ಸಿನಿಮಾಲಿ ಗ್ಯಾರಂಟಿ, ಎವ್ರಿ ಸೆಕೆಂಡ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ. ಗೆಟಪ್ ಡೆಫಿನೆಟ್ಲಿ ಚೇಂಜ್ ಇದೆ ಈ ಸಿನಿಮಾಲಿ. ಮಿಡಲ್ ಕ್ಲಾಸ್ ಹುಡುಗ ಅಂತ ಅನ್ಸಲ್ಲ, ಲೈಕ್ ಲೈಕ್ ಅದರಲ್ಲಿ ಒಂಚೂರು ಸ್ಟೈಲಿಶ್ ಆಗಿರುತ್ತೆ. ಬಟ್ ಈ ಸಿನಿಮಾ ಗೆಟಪ್ನ ನಾವು ಫಸ್ಟ್ ಫೋಟೋಶೂಟಲ್ಲಿ ರಿವೀಲ್ ಮಾಡ್ತೀವಿ. ಆ್ಯಕ್ಟಿಂಗ್ ಡ್ಯಾನ್ಸ್ ಓಕೆ, ಬಟ್ ನಮ್ಮ ಜನ ನನ್ನ ಆಲ್ರೆಡಿ ಅಷ್ಟು ಇಷ್ಟಪಟ್ಟಿದ್ದಾರೆ, 100 days ಆಯಿತು. ಸೊ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಷ್ಟು ಪ್ರೀತಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂತಂದರೆ ಅಷ್ಟು ಪ್ರೀತಿ ಕೊಟ್ಮೇಲೆ ನಾವು ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಬೇಕು. ಯಾಕಂತ ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯ ಇದೆ. ಸೊ ಡೆಫಿನೆಟ್ಲಿ ಕತೆ ಮೇಲಾಗಲಿ, ಇನ್ನೂ ಡ್ಯಾನ್ಸ್ ಚೆನ್ನಾಗಿ ಮಾಡೋದಕ್ಕೆ, ಇನ್ನೂ ಫೈಟ್ಸ್ ಚೆನ್ನಾಗಿ ಮಾಡೋದಕ್ಕೆ, ಆ್ಯಂಡ್ ಇನ್ನೂ ಆ್ಯಕ್ಟ್ ಚೆನ್ನಾಗಿ ಮಾಡೋದಕ್ಕೆ, ಫಸ್ಟ್ ಸಿನಿಮಾಲಿ ಏನೇನು ತಪ್ಪು ಮಾಡಿದೆ ಅದನ್ನೆಲ್ಲ ತಿದ್ಕೋತೀನಿ ಈ ಸಿನಿಮಾಲಿ. ಸೊ ಒಂದೊಂದು ಸಿನಿಮಾಗೂ ಆ್ಯಂಡ್ ಜನಕ್ಕೋಸ್ ಲೈಕ್ ಅವ್ರು ನನಗೆ ಪ್ರೀತಿ ತೋರಿಸಿರೋದ್ರಿಂದ ಸೊ ಎವ್ರಿ ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಈ ಸಿನಿಮಾ ನನ್ನ ಫಸ್ಟ್ ಸಿನಿಮಾಗಿಂತ ಬೆಟರಾಗಿ ಮಾಡ್ತೀನಿ. ಅದ್ಧೂರಿ ಅರ್ಜುನ್ ಸರ್ ಡೈರೆಕ್ಟ್ ಮಾಡಿದ ಸಿನಿಮಾ, ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು, ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಆಬ್ವಿಯಸ್ಲಿ ಇವಾಗ ಜನಕ್ಕಾಗಲಿ ಆ್ಯಂಡ್ ಆ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ರಿಗೂ ಅದ್ಧೂರಿ ಅನ್ನೋ ಒಂದು ಟೈಟಲ್ಲೇ ಆ ಸಿನಿಮಾ ಯಾರು ಇಷ್ಟಪಟ್ಟಿದ್ದಾರೆ ಡೆಫಿನೆಟ್ಲಿ ಅವರೆಲ್ಲ ಮನಸ್ಸಲ್ಲಿ ಬಂದೇ ಬರ್ತಾರೆ. ಸೊ ಅದ್ರ ಜೊತೆ ನನಗೆ ಅಂತಂದರೆ ಆ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಧ್ರುವ ಸರ್ ಎಷ್ಟು ಎನರ್ಜೆಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಅದಕ್ಕಾದರೂ ಮ್ಯಾಚ್ ಮಾಡಬೇಕು ಅನ್ನೋದು, ಲೈಕ್ ಯಾರ ಹತ್ರನೂ ಬೈಸ್ಕೊಬಾರ್ದು. ಸೊ ಡೆಫಿನೆಟ್ಲಿ ಈ ಟೈಟಲ್ ಒಂದು ವೆಯ್ಟೇಜ್ ಇರೋ ಟೈಟಲ್ಲು. ಸೊ ಈ ಟೈಟಲ್ಗೆ ಏನು ಜಸ್ಟಿಫೈ ಮಾಡಬೇಕು ಆ್ಯಂಡ್ ನನಗೇನು ನಮ್ಮ ಡೈರೆಕ್ಟರ್ ರಾಘವೇಂದ್ರವ್ರಾಗಿರ್ಬೋದು ಆ್ಯಂಡ್ ನನ್ನ ಮೆಂಟರ್ ಅರ್ಜುನ್ ಸರ್ ಆಗಿರ್ಬೋದು, ಸೊ ನಮ್ಮ ಇಡೀ ಟೀಮ್ ಸ್ವಾಮಿ ಅಣ್ಣ, ಲೈಕ್ ಅವರೆಲ್ಲರಿಗೂ ಇಷ್ಟ ಆಗೋ ಥರ ಫಸ್ಟ್ ವರ್ಕ್ಶಾಪ್ ಮಾಡ್ತೀವಿ, ದೆನ್ ಡೆಫಿನೆಟ್ಲಿ ನಮ್ಮ ಜನತೆ ಮುಂದೆ ಬರ್ತೀವಿ. ಸೊ ಅವ್ರು ಒಪ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಅಣ್ಣ.